ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇವೆ. ಅದಕ್ಕೆ ಮತ್ತೊಂದು ಜೀವಂತ ಸಾಕ್ಷಿ ಇದೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನಲ್ಲಿ ಸಿಕ್ಕಿದೆ. ಗೋಕಾಕ ನಗರದ RTO ಆಫೀಸ್ ಹತ್ತಿರ ಇರುವಂತಹ ಗೋಡಾವನ್ನ ಹತ್ತಿರ ಒಬ್ಬ ಶ್ರೀರಾಮ ಸೇನೆ ಕಾರ್ಯಕರ್ತ ಕೂತಿರ್ತಾರೆ. ಅವರ ಹೆಸರು ರವಿ ಪೂಜಾರಿ ಅಂತ. ರವಿ ಪೂಜಾರಿ ಅವರ ಮೇಲೆ ರಾತ್ರಿ 11 ಗಂಟೆ ಸುಮಾರಿಗೆ 4 ಜನ ಮುಸುಕುಧಾರಿಗಳು ಹಲ್ಲೆಯನ್ನ ನಡೆಸ್ತಾರೆ. ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿ ಅಲ್ಲಿಂದ ಪರಾರಿಯಾಗ್ತಾರೆ. ಇದಾದ ಬಳಿಕ ರವಿ ಪೂಜಾರಿ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆನ ಕೊಡಿಸಲಾಗ್ತಾ ಇದೆ. ಆದ್ರೆ ಆ 4 ಜನ ಯಾರು ಅನ್ನೋದು ಇನ್ನೂ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೋಕಾಕ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ 4 ಜನರಿಗಾಗಿ ಹುಡುಕಾಟ ಸಹ ನಡೆಸಲಾಗ್ತಾ ಇದೆ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂತ ಅಂದ್ರೆ, ಹಿಂದೂ ಪರವಾಗಿ ಅಥವಾ ಹಿಂದೂ ಕಾರ್ಯಕರ್ತ ಎನಿಸಿಕೊಂಡ ಕ್ಷಣ ಆತ ಒಬ್ಬ ಕೆಟ್ಟ ಮನೋಭಾವನೆಯವನು ಅನ್ನುವಂತಹ ಒಂದು ಬೀಜವನ್ನ ಬಿತ್ತಲಾಗ್ತಾ ಇದೆ ಎಲ್ಲರಲ್ಲೂ ಕೂಡ. ಅವರು ಜಾತಿ ಅಥವಾ ಕೋಮುವಾದವನ್ನ ಬೆಳೆಸ್ತಾರೆ ಸಮಾಜದಲ್ಲಿ ಎನ್ನುವಂತಹ ಒಂದು ರೀತಿ ಒಂದು ಗಾಳಿ ಸುದ್ದಿ ಅಂತ ಹೇಳಬಹುದು, ಅಥವಾ ಕೆಲವೊಂದು ಕಡೆ ನಿಜಾನೂ ಇರಬಹುದು. ಹಾಗಂತ ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿ ಈ ರೀತಿ ಹಲ್ಲೆ ಮಾಡ್ತಾ ಹೋದ್ರೆ ಅವ್ರು ಬದುಕೋದ್ ಕಷ್ಟ ಆಗ್ಬಿಡುತ್ತೆ. ಇದಕ್ಕೆ ಬ್ರೇಕ್ ಯಾವಾಗ ಅನ್ನುವಂತಹ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಗೋಕಾಕ್ ಆಸ್ಪತ್ರೆಗೆ ತಾವು ಭೇಟಿ ನೀಡಿದ್ರಿ, ಯಾವ ಕಾರಣಕ್ಕಾಗಿ ಭೇಟಿ? ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರವಿ ಪೂಜಾರಿಯವರ ಮೇಲೆ ನಿನ್ನೆ ತಡರಾತ್ರಿ ಸುಮಾರಿಗೆ 11:30 ಮಾರಣಾಂತಕವಾಗಿ ಅವರ ಮೇಲೆ ಹಲ್ಲೆಯಾಗಿದೆ. 4-5 ಜಾಗೆಯಲ್ಲಿ ಚಾಕುವಿನಿಂದ ಇರಿತವಾಗಿದೆ. ಅವರಿಗೆ ಪೂರ್ತಿಯಾಗಿ ಕೊಲೆ ಮಾಡುವ ಉದ್ದೇಶದಿಂದ ಒಂದು 4 ಜನ ಅಲ್ಲಿ ಬಂದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ರವಿ ಪೂಜಾರಿಯವರು ಶ್ರೀರಾಮ ಸೇನೆಯಲ್ಲಿದ್ದು ಸಮಾಜದ ಒಂದು ಒಳ್ಳೆಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಸಮಾಜದ ಒಂದು ಭಾರತ ಮಾತೆಯ ಒಳ್ಳೆಯ ಕೆಲಸ ಮಾಡುವ ಸಮಯದಲ್ಲಿ ಒಂದು ಶ್ರೀರಾಮ ಸೇನೆಯ ಮುಖಾಂತರ ಈ ಸಮಾಜದಲ್ಲಿರುವ ಎಲ್ಲ ರಾಮನವಮಿಯಾಗಲಿ ಅಥವಾ ದುರ್ಗಾ ಮಾತಾದೌಡಾಗಲಿ ಇಂತಹ ಸಮಾಜದ ಒಂದು ಒಳ್ಳೆಯ ಕಾರ್ಯಗಳನ್ನು, ಅದೇ ರೀತಿ ಸಮಾಜದ ಇಲ್ಲಿ ಗೋಕಾಕಿನಲ್ಲಿ ಒಳ್ಳೆಯ ರೀತಿಯ ಕೆಲಸ ಮಾಡುವ ಸಮಯದಲ್ಲಿ ಇಂಥ ಒಳ್ಳೆ ಕೆಲಸ ಮಾಡುವ ಕಾರ್ಯಕರ್ತನ ಮೇಲೆ ಈ ರೀತಿಯ ಹಲ್ಲೆ ಒಂದು ತುಂಬ ದುಃಖವನ್ನುಂಟು ಮಾಡಿದೆ. ಇಡೀ ಶ್ರೀರಾಮ ಸೇನೆ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಯಾಕೆಂದರೆ ನಮ್ಮ ಒಳ್ಳೆಯ ಒಂದು ಕೆಲಸ ಮಾಡುವ ಕಾರ್ಯಕರ್ತನ ಮೇಲೆ ಈ ಥರ ಹಲ್ಲೆಗಳಾಗ್ತಾ ಇದ್ರೆ ನಾವು ಯಾವ ಥರ ಸಮಾಜದ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಅದೇ ಕಾರಣದಿಂದ ಇವತ್ತು ಗೋಕಾಕಿನ ಸಿವಿಲ್ನಲ್ಲಿ ಅವರು ಅಡ್ಮಿಟ್ ಇದ್ದು ಅವರು ಯಾವುದೇ ತೊಂದರೆಯಲ್ಲಿಲ್ಲ. ಅದಕ್ಕಾಗಿ ವಿಚಾರಣೆ ಮಾಡಿ ಈಗ ನಾವು ಡಿಪಾರ್ಟ್ಮೆಂಟ್ ಹತ್ರ ಮನವಿ ಮಾಡ್ತಾ ಇದ್ದೀವಿ. 4ನೇ ದಿನದಲ್ಲಿ ಬರುವ ರವಿವಾರ ಒಳಗಡೆ ಯಾವ ಜನ ಈ ಕೃತ್ಯ ನಡೆಸಿದಾರಲ್ಲ ಆ ಜನರನ್ನು ಬಂಧಿಸಬೇಕು. ಅದನ್ನು ತನಿಖೆ ಮಾಡಿ, ಸಕೋಲವಾಗಿ ತನಿಖೆ ಮಾಡಿ ಅವರನ್ನು ಬಂಧಿಸಬೇಕಂತ ನಾವು ವಿನಂತಿಸಿಕೊಳ್ತಾ ಇದ್ದೀವಿ. ಸರ್, ಉದ್ದೇಶ ಏನಿರ್ಬೋದು ಸರ್? ಈಗ ಉದ್ದೇಶ ನಮ್ಗೆ ಏನಿದೆ ಅನ್ನೋದು ನಮಗೂ ಇನ್ನೂ ಅರ್ಥ ಆಗಿಲ್ಲ, ಗೊತ್ತೂ ಆಗ್ತಾ ಇಲ್ಲ. ಯಾಕಂದ್ರೆ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವವರ ಮೇಲೆ ಯಾವ ತರಹದ ಒಂದು ವೈಮನಸ್ಯ ಇರುತ್ತೆ ಆ ವಿಚಾರ ಮಾಡುವಂಥದ್ದು ದಾರಿಯಲ್ಲಿಲ್ಲ. ಹಿಂದುತ್ವದ ವಿಚಾರಧಾರೆಯಲ್ಲಿ ಹಿಂದೂ ವಿಚಾರದಲ್ಲಿ ಇಟ್ಟುಕೊಂಡೇ ಕೆಲಸ ಮಾಡೋ ನಮ್ಮ ರವಿ ಪೂಜಾರಿ ಅವರು ಹಿಂದೂನೇ ಟಾರ್ಗೆಟ್ ಮಾಡಿದ್ದಾರೆ. ಈಗ ಮೇಲಿನ ಮೇಲೆ ಎಲ್ಲ ಈ ಕಡೆ ಇದೇ ತರ ಆಗ್ತಾ ಇದೆ. ಹಿಂದೂ ಲೀಡರ್ಗಳ ಮೇಲೆ ಒಂದು ತರ ಹಲ್ಲೆಗಳಾಗ್ತಾ ಇವೆ. ಅವು ಯಾವ ಸಮಾಜದಲ್ಲಿ ಬೆಳೀತಾ ಇದ್ದಾರೆ ಅಂತನೋ ಅಥವಾ ಸಮಾಜದ ಒಳ್ಳೆ ಕೆಲಸ ಮಾಡ್ತಾ ಮಾಡಬಾರದು ಅನ್ನೋ ಒಂದು ಉದ್ದೇಶನೋ ಏನು ಗೊತ್ತಿಲ್ಲ. ಆದರೆ ಈ ಥರ ಹಲ್ಲೆಗಳು ಆಗ್ತಾ ಇವೆ, ಅದೇ ನಮ್ಗೆ ಸರಿ ಅನ್ನಿಸ್ತಾ ಇಲ್ಲ. ಸರಿ, ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದರು, ಇನ್ನು ಯಾರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಂತ ತಮಗೇನು ಹೇಳಿದ್ದಾರೆ ಅವರು? ಪೊಲೀಸ್ ಇಲಾಖೆಯವರು ಬಂದು ಕೆಲವೊಂದು ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಯಾರ ಮೇಲೆ ಸಂಶಯ ಇದೆ ಅನ್ನೋದನ್ನು ಇನ್ನೂ ಅವರು ದೃಢಪಡಿಸಿಲ್ಲ. ಇದನ್ನು ಮುಂದೆ ತನಿಖೆ ಆಗ್ತಾ ಇದೆ, ನೋಡೋಣ. ಸರಿ, ಹಲ್ಲೆ ಮಾಡಿದಂತ ಅವ್ರಿಗೇನು ಮುಖಕ್ಕೆ ಏನು ಹೆಂಗೆ ನಂಬಕ? ಅವರು ಹಲ್ಲೆ ಮಾಡಿದವರು 4 ಜನ ಇದ್ರು, ಅವರು ಮುಖಕ್ಕೆ ಮಾಸ್ಕ್ ಹಾಕಿದ್ರು ಅಂತ ಗೊತ್ತಾಗಿದೆ. ಘಟನೆ ಕ್ಯಾಪ್ ಹಾಕಿದ್ರು. ಘಟನೆ ಯಾವಾಗ ಮತ್ತೆ ಎಲ್ಲ ಆಗಿತ್ತು ಸರ್? ನಿನ್ನೆ ತಡರಾತ್ರಿ 11:00 ಸುಮಾರಿಗೆ RTO ಆಫೀಸ್ ಹಿಂದ್ಗಡೆ ಗೋಡಾನ್ ಹತ್ರ ಆಗಿದೆ.
ಸರ್ ಪೊಲೀಸ್ ಇಲಾಖೆ ತಾವೇನೇ ಒಂದು ಏನು ಎಚ್ಚರಿಕೆ ಅಂತ ಕೊಡ್ಬೋದು? ನಾವು ಪೊಲೀಸ್ ಇಲಾಖೆ ಹತ್ರ ಮನವಿ ಮಾಡಿಕೊಳ್ತಾ ಇದ್ದೀವಿ, ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ಇದರ ತನಿಖೆ ಪೂರ್ತಿಗೊಳಿಸಿ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕು. ಇಲ್ಲದೇ ಇದ್ರೆ ನಾವು ಗೋಕಾಕ್ ಬಂದ್ ಕಾಲು ಕೊಡುವಂತ ಒಂದು ವಿಚಾರವನ್ನು ನಾವು ಪ್ರಮೋದ್ ಜಿ ಅವರ ಜೊತೆ ಮಾತುಕತೆ ಮಾಡಿ ಮುಂದಿನ ವಿಚಾರ ಕೈಕೊಳ್ತಾ ಇದ್ದೀವಿ. ಈಗ ನಿಮ್ಮ ಈ ಒಂದು ಶ್ರೀರಾಮ್ ಸಿಂಗ್ ಅಂತ ಹೇಳ್ತಿದ್ರೆ ಇನ್ನು ಹಲವಾರು ಸಲ ಹಿಂದೂ ಸಂಘಟನೆ ಇದಾವೆ ಸರ್, ತಮಗೆ ಅವರು ಎಲ್ಲ ಸಪೋರ್ಟ್ ಕೊಡ್ತಾರ ಅಂತ ಹೆಂಗೆ ಸರ್? ಕೊಡ್ತಾರೆ ಖಂಡಿತವಾಗಿ ಕೊಡ್ತಾರೆ. ಯಾಕಂದ್ರೆ ನೋಡಿ, ಹಿಂದೂ ಸಂಘಟನೆ ಶ್ರೀರಾಮ ಸೇನೆ ಇರಬಹುದು, ಭಜನ್ ದಳ ಇರಬಹುದು, RSS ಇರಬಹುದು, ಹಿಂದೂ ಜಾಗರಣೆ ವೇದಿಕೆ ಇರಬಹುದು, ಯಾವೇ ಹಿಂದೂ ಸಂಘಟನೆ ಇದ್ರೂ ಕೆಲಸ ಮಾಡುವ ಒಂದೇ ನಿಟ್ಟಿನಲ್ಲಿ ಧರ್ಮಕ್ಕಾಗಿ, ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ. ಅದಕ್ಕಾಗಿ ಯಾವುದೇ ಒಂದು ಕಾರ್ಯಕರ್ತ ಈ ತರ ಯಾವುದೇ ಸಂಘಟನೆಯಲ್ಲಿ ಇರೋ ಕಾರ್ಯಕರ್ತ ಇರಲಿ, ಅವನಿಗೆ ಈ ತರ ಘಟನೆ ಆಗಿದೆ ಅಂದ್ರೆ ಅದನ್ನು ಖಂಡಿಸಲೇಬೇಕು, ಪ್ರತಿಯೊಂದು ಸಂಘಟನೆ ಮುಂದೆ ಬರಲೇಬೇಕು. ಒಂದು ಘಟನೆ ನಿನ್ನೆ ಆಗಿದೆ ಸರ್, ಇದು ಇನ್ನೂ ತಾವಷ್ಟು ಬಂದಿದ್ರಿ, ಇನ್ನೂ ಇಲ್ಲ ಗೋಕಾಕ್ ಎಷ್ಟೋ ಸಂಘಟನೆ ಇದಾವೆ, ಅವ್ರು ಯಾರು ಕೂಡ ಬಂದು ವಿಚಾರಣೆ ಬಂದು ಹೋಗಿದ್ದಾರೆ. ಕೆಲವೊಂದು ಜನ ಬಂದು ಭೇಟಿ ಕೊಟ್ಟು ವಿಚಾರಣೆ ಮಾಡಿ ಹೋಗಿದ್ದಾರೆ. ಇವತ್ತು ನಾವೀಗ ಬಂದಿದ್ದೀವಿ, ನಮಗೆ ಇವತ್ತು ಮಧ್ಯಾಹ್ನ ನಮಗೆ ಗೊತ್ತಾಯ್ತು ವಿಷಯ ಗೊತ್ತಾದಂತರ ನಾವು ಇವಾಗ ಬಂದಿದ್ದೀವಿ. ಸರ್ ತಮ್ಮ ನನ್ನ ಹೆಸರು ರವಿಕುಮಾರ್ ಕುಕ್ಕಿತ್ಕರ್, ಲವ್ ಜಿಹಾದ್ ಉತ್ತರ ಕರ್ನಾಟಕ ಅಧ್ಯಕ್ಷರು, ಶ್ರೀರಾಮ್ ಸೇನೆ. ಇದು ಈ ಹೊತ್ತಿನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಹೇ ಸೀತಾರಾಮ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.